ಒಂದು ಅರ್ಧ ಗಂಟೆ ನಾನು ಮಾತಾಡಬಲ್ಲೇಬೇಕಾದ್ರೆ ಈಗ ನೀವು ಕೊಡಲ್ಲ, ಬರೀ ಪಾಯಿಂಟ್ಸ್ ಹೇಳ್ಕೊಂಡು ಹೋಗ್ತೀನಿ ಅಧ್ಯಕ್ಷರೇ. ಏನು ಮಾಡ್ತೀರಿ, ಸದನಕ್ಕೆ ಬಂದುಬಿಟ್ಟಿದ್ದೀವಿ, ಕಲ್ತು ಬಿಟ್ಟಿದ್ದೀವಿ, ಸಣ್ಣದ್ರಿಂದಲೂ ಕಲ್ತು ಬಿಟ್ಟಿದ್ದೀವಿ ಎಲ್ಲ. ಇದು ನಾವು ಒಂದು ವಿದ್ಯಾಭ್ಯಾಸದ ಪರಿಸರದಲ್ಲೇ ಬಂದಾಗಲೇ ಅಲ್ಲೇ ಈ ಬಜೆಟ್ ಅಂದ್ರೇನು, ಈ ಫೈನಾನ್ಸ್ ಅಂದ್ರೇನು, ಒಂದು ರಾಜ್ಯದ ಫೈನಾನ್ಸಿನ ವ್ಯವಸ್ಥೆ ಏನು ಅಂತಕ್ಕಂಥದ್ದನ್ನು ಕಣ್ಣು ಮುಚ್ಚಿ ಹೇಳತಕ್ಕಂಥ ಒಂದು ಚಾಕು ಚಕ್ಯತನ ಮೂಡಿಸ್ಕೊಂಡಿದ್ದೀವಿ. ಆದರೆ ಈ ಸದನ ಅವಕಾಶ ಕೊಡೋದಿಲ್ಲ. ನಾನು ನೋಡಿದೆ, ಕೈ ಮುಗಿದು ಕೇಳಿ ತಗೋಬೇಕು, ಕೈ ಮುಗಿದು ಕೇಳಿ. ಏನೂ ಮಾಡೋಕ್ಕಾಗೋದಿಲ್ಲ, ನಮ್ಮ ದುರ್ದೈವ ಅಂತೇಳಿ ನಾವು ಭಾವಿಸ್ಕೊಳ್ಳೋಣ. ಈ ರಾಜ್ಯ ಯಾರು ಏನೇ ನಾನು ಕಂಟ್ರೋಲ್ ಮಾಡಿರೂ, ಈ ರಾಜ್ಯದಲ್ಲಿ ನಾನು ಆಚೆ ಕಡೆ ಹೋದ್ರೆ ಮಾತಾಡಿ ಇಲ್ಲಿಂದ ಎಲ್ ಎಚ್ಗೆ ಹೋಗೋದ್ರೊಳಗೆ ಒಂದು 500 ಜನ ನನ್ನ ಈ ಫೋಟೋ ಹೊಡಿಸ್ಕೊತಾರೆ, ಸೆಲ್ಫಿ ಹೊಡಿಸ್ಕೊತಾರೆ, ಬಾರಡ ಫೋಟೋ ಬೇಕು ಫೋಟೋ ಬೇಕು ಅಂತಾರೆ. ಅದೇ ನನ್ನ ಪುಣ್ಯ ಅಂತ ಭಾವಿಸ್ತೇನೆ, ಸರ್ಪ್ಲಸ್ ಬಜೆಟ್ ನಾನು ಸಂತೋಷ ಪಡ್ತೀನಿ. ಆದರೆ ಇಷ್ಟೊಂದು ಇಕ್ಕಟ್ಟಿನ ಒಂದು ಬುದ್ಧಿವಂತಿಕೆ ಏನೋ, ಅದೇನೋ ಆ ಭಗವಂತ ಕೊಟ್ಟಂತ ಬುದ್ಧಿವಂತಿಕೆನಲ್ಲಿ ಈ ರಾಜ್ಯದ ಹಣಕಾಸಿನ ವ್ಯವಸ್ಥೆನ ಸಮಗ್ರವಾಗಿ ಚರ್ಚೆ ಮಾಡ್ತಕ್ಕಂತ ಶಕ್ತಿ ಇರೋಂಥ ಸಂದರ್ಭದಲ್ಲಿ 5 ನಿಮಿಷ ಹೆಚ್ಚಿಗೆ ಟೈಮ್ ಕೊಡ್ರಿ ಅಂದ್ರೆ ನಾನು ಹೆಂಗ್ ಬೇಗ ಬೇಡಬೇಕು ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. 2 ಸದನದಿಂದ ಮಾತಾಡಿ ಅಂತಾನೆ ಕೊಟ್ಟಿದೀವಿ, ನಿಮ್ದೆಲ್ಲೂ ನಿಲ್ಲಿಸ್ಲೇ ಇಲ್ಲ ನಾವು. ಆಯ್ತು ಅಧ್ಯಕ್ಷರೇ, ನಿಮಗೆ ಥ್ಯಾಂಕ್ಸು, ನೀವು ನಿಮ್ ಮಾಡಿಕೊಟ್ಟದಕ್ಕೆ ನನಗೆ ಥ್ಯಾಂಕ್ಸು ಸನ್ಮಾನ್ಯ ಅಧ್ಯಕ್ಷರೇ.